ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಇವರಿಗೆ ದೇವರು ಎಂದ್ರೆ ತುಂಬಾ ಭಕ್ತಿ ಆದರೆ ಇವರು ಹೊರ ದೇಶದಿಂದ ಸ್ಫಟಿಕ ಶಿವಲಿಂಗವನ್ನ 1 ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡಿ ಈ ಗ್ರಾಮದಲ್ಲಿ ಉಳ್ಳವರು ಹಾಗೂ ಭಕ್ತಗಣ ಶಿವಾಲಯ ಕಟ್ಟುವುದರ ಜೊತೆಗೆ ಕೋಟಿ ಮೌಲ್ಯದ ಸ್ಫಟಿಕ ಶಿವಲಿಂಗ ಸ್ಥಾಪಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ ಎಲ್ಲಿ ನೋಡಿದ್ರು ಸಾವಿರಾರು ಭಕ್ತರು ದೇವಸ್ಥಾನ ತುಂಬೆಲ್ಲ ಹೂವಿನ ಅಲಂಕಾರ ಭಕ್ತರಲ್ಲಿ ತುಂಬಿ ಹರಿಯುತ್ತಿರುವ ಭಕ್ತಿ ಈ ಎಲ್ಲಾ ದೃಶ್ಯ ಕಂಡು ಬಂದಿತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗಾಂಧಿನಗರ ಗ್ರಾಮದ ವಿಶ್ವೇಶ್ವರ ಪಂಚಾಯತ ಕ್ಷೇತ್ರದ ಶಿವನ ದೇವಸ್ಥಾನ ಸದ್ಯ ಈ ದೇವಸ್ಥಾನ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂತಾಗಿದೆ ಯಾಕಂದ್ರೆ ಗಾಂಧಿನಗರ ಗ್ರಾಮದ ಭಕ್ತಾದಿಗಳು ರಾಜ್ಯದಲ್ಲಿ ಇರುವ ಸಾವಿರಾರು ದೇವಸ್ಥಾನಗಳಲ್ಲಿ ಎಲ್ಲೂ ಇರದ ಸ್ಫಟಿಕ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಲ್ಜಿಯಂನಿಂದ ಬರೋಬ್ಬರಿ 1 ಕೋಟಿ ವೆಚ್ಚದಲ್ಲಿ ಸ್ಫಟಿಕ ಶಿವಲಿಂಗ ತರಿಸಿ ಶಿವಾಲಯದಲ್ಲಿರಿಸಿ ಪೂಜಿಸಲಾಗುತ್ತಿದೆ ಮೊದಲು ಶಿವಾಲಯವನ್ನ ಸ್ಥಾಪನೆ ಮಾಡಿದ್ರು ಶಿವಾಲಯ ಸ್ಥಾಪನೆ ಮಾಡಿ ಈಗಾಗಲೇ ಒಂದು 10 ವರ್ಷ ಆಗಿದೆ ಎಂಟತ್ತು ವರ್ಷ ಆಗಿದೆ 10 ವರ್ಷ ಮೇಲಾಗಿದೆ ಶಿವಾಲಯ ಈಗ ಅವರು ಸ್ಫಟಿಕಲಿಂಗವನ್ನು ತಂದು ಶಿವನ ಎಲ್ಲ ಅವತಾರಗಳನ್ನಲ್ಲಿ ಸ್ಥಾಪನೆ ಮಾಡಿ ಒಂದು ವಿಶೇಷವಾದ ದೇವಾಲಯ ಮಾಡಬೇಕು ಅಂಥೇಳಿ ಅಲ್ಲೇನು ಅವರು ಆಚಾರ್ಯರು ಬಂದಿದ್ದರು ಅವ್ರಿಗೇನು ಪಂತಲು ಏನಂತಾರೆ ಅವರು ಸಿದ್ಧಾಂತಿಗಳು ಆ ಸಿದ್ಧಾಂತಿಗಳು ಇವ್ರಿಗೆ ಹೇಳಿದ ಮೇಲೆ ಆ ಸ್ಫಟಿಕದ ಲಿಂಗ ಏನು ನೋಡಿದ್ರಲ್ಲ ಅದು ಬೆಲ್ಜಿಯಂನಿಂದ ತಂದಿದ್ದಾರೆ ಅದರ ಕಾಸ್ಟ್ 1 ಕ್ರೋರ್ ಆ ಬರೀ ಒಂದು ಲಿಂಗದ ಕಾಸ್ಟ್ 1 ಕ್ರೋರ್ ಅದನ್ನು ಬೆಲ್ಜಿಯಂನಿಂದ ಇಂಡಿಯಾಗೆ ತರೋಕ್ಕೆ ಅವ್ರಿಗೆ ಒಂದು 20-25 ಲಕ್ಷ ಖರ್ಚಾಗಿದೆ ಇವತ್ತು ಆ ಸಿದ್ಧಾಂತಿಗಳ ಪ್ರಕಾರ ಅವರು ಸುಮಾರು ಆ ಸಿದ್ಧಾಂತಿ ಒಂದು 400-500 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಆಂಧ್ರ ಪ್ರದೇಶ ತೆಲಂಗಾಣ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಅವರ ಪ್ರಕಾರ ಈ ಎಲ್ಲ ವ್ಯವಸ್ಥೆಗಳಿರ್ತಕ್ಕಂಥ ದೇಶದ ಮೊದಲ ದೇವಾಲಯ ಇದು ಅಂತಕ್ಕಂಥದ್ದು ಅವ್ರದ್ದು ಶಿವನ ಎಲ್ಲ ಇದು ಇದ್ದು ಇಂಥ ಆತ್ಮಲಿಂಗ ಇರ್ತಕ್ಕಂಥದ್ದು ದೇಶದಲ್ಲೇ ಎಲ್ಲಿಯೂ ಇಲ್ಲ ಇದು ಮೊದಲನೇದು ಅಂತಕ್ಕಂಥದ್ದು ಇವತ್ತಿಲ್ಲ ನಾಳೆ ಇದು ಒಂದು ಪವಿತ್ರ ಯಾತ್ರಾ ಸ್ಥಳ ಆಗ್ತದೆ ಗಾಂಧಿನಗರದ ಶಿವಾಲಯದಲ್ಲಿ ಸ್ಫಟಿಕ ಶಿವಲಿಂಗ ಪ್ರತಿಷ್ಠಾಪನೆಯಿಂದ ಇಡೀ ರಾಯಚೂರು ಜಿಲ್ಲೆಯ ಭಕ್ತಾದಿಗಳು ಸಂತೋಷಗೊಂಡಿದ್ದಾರೆ ಕಾರ್ತಿಕ ಮಾಸ ಹಾಗೂ ಶಿವರಾತ್ರಿಯ ವರ್ಷದ 2 ಪವಿತ್ರ ದಿನಗಳ ಕಾಲ ಸಕಲ ಭಕ್ತಾದಿಗಳು ಶಿವನ ಸ್ಫಟಿಕ ಲಿಂಗದ ದರ್ಶನ ಪಡೆಯುವಂತಾಗಿದೆ ಇನ್ನುಳಿದ ದಿನಗಳಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಶಿವಲಿಂಗಕ್ಕೆ ಪೂಜಾ ಕೈಂಕರ್ಯಗಳು ನೆರವೇರಲಿದೆ ಸಾರ್ವಜನಿಕರಿಗೆ 2 ದಿನ ಮಾತ್ರ ಬಿಡ್ತಾರೆ ಅವರು ಒಂದು ಕಾರ್ತಿಕ ಮಾಸ ಇನ್ನು ಒಂದು ಇದು ಶಿವರಾತ್ರಿ ದಿನ ಕಾರ್ತಿಕ ಮಾಸ ಒಂದಿನ ಶಿವರಾತ್ರಿ ಒಂದು ದಿನ ಸಾರ್ವಜನಿಕರು ಒಳಗೆ ಹೋಗಕ್ಕೆ ಪ್ರವೇಶ ಕೊಡ್ತಾರೆ 2 ಬಾರಿ ಮಾತ್ರ ಪ್ರತಿದಿನ ಯಾರಾದರೂ ಅಭಿಷೇಕ ಮಾಡೋರಿದ್ರೆ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗೆ ಮಾಡ್ತಾರೆ ಅವರಿಗಷ್ಟೇ ಸಾರ್ವಜನಿಕರಿಗೆ ವರ್ಷದಲ್ಲಿ 2 ದಿನ ಮಾತ್ರ ಇರ್ತದೆ ಇವತ್ತಿದೆ ನಾಳೆ ಇದೆ ಈಗೇನು 2-3 ದಿವಸ ಸತತವಾಗಿ 5 ಡೇಸ್ಲಿಂದ ಇವತ್ತಿಂದ 5 ದಿನ ದರ್ಶನ ಮಾಡ್ತಾರೆ ಅವಾಗ ಅಲ್ಲಿ ಅಭಿಷೇಕ ಅಂದ್ರೆ ಅದಕ್ಕೆ ಮಾಡ್ತಾರೋ ಏನು ಬೇರೆ ಇಟ್ಟು ಮಾಡ್ತಾರೋ ಗೊತ್ತಿಲ್ಲ ಅಭಿಷೇಕ ಮಾಡುವವರಿಗೆ ಸಮಯ 4-6 ಮಾತ್ರ 6 ಮೇಲೆ ತೆಗೆಯಂಗಿಲ್ಲ ಅದನ್ನು 2 ದಿನ ಮಾತ್ರ ಸಂಪೂರ್ಣ ಅವಕಾಶ ಇರ್ತೈತೆ ಸಾರ್ವಜನಿಕರು ಸದ್ಯ ಇಂದಿನಿಂದ 3 ದಿನಗಳ ಕಾಲ ಗಾಂಧಿನಗರ ಶಿವಾಲಯದ ಸ್ಫಟಿಕ ಶಿವಲಿಂಗ ದರ್ಶನ ಪಡೆಯಬಹುದಾಗಿದೆ ಇದೇ ದೇವಸ್ಥಾನದಲ್ಲಿ ಶಿವನ ಎಲ್ಲ ಅವತಾರಗಳನ್ನು ಸಹ ನಿರ್ಮಿಸಲಾದ್ರಿಂದ ದೇಶದ ಅತ್ಯುತ್ತಮ ಶಿವನ ದೇವಸ್ಥಾನ ಇದಾಗಿದೆ ಎಂಬುದು ಭಕ್ತಾದಿಗಳ ಅಭಿಪ್ರಾಯ ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಸ್ಫಟಿಕ ಶಿವಲಿಂಗ ಪ್ರತಿಷ್ಠಾಪನೆ ಸದ್ಯ ಭಕ್ತಾದಿಗಳ ಪಾಲಿಗೆ ಕೈಲಾಸದಂತೆ ಭಾಸವಾಗಿದ್ದು ಶಿವನ ದರ್ಶನ ಪಡೆದು ಪಾವನರಾಗ್ತಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು